Hi friends, welcome back to my channel. It's super. I have a paneer kebab. Bunny friends, made degant nodana. First one chikda gira bowl at kolana. Bowl game, more in the 4 tablespoons to corn flour to kolana. 1 tablespoon to maida ito. 1 tablespoon to chili powder. Achkarat pude. Adad mele 1 mukal tablespoon to uppa kidney. New ruchiget a kastakole. ಅದಾದಮೇಲೆ 1 ಟೇಬಲ್ಸ್ಪೂನ್ ಅಷ್ಟು ಧನಿಯಾ ಪೌಡರ್ 1 ಟೇಬಲ್ಸ್ಪೂನ್ ಅಷ್ಟು ಗರಂ ಮಸಾಲ ಅದಾದಮೇಲೆ ನೋಡಿ ನಾನು ಸ್ಪರ್ಶು ಕಬಾಬ್ ಪೌಡರ್ ತಗೊಂಡಿದ್ದೀನಿ ನೀವು ಯಾವುದಾದರೂ ಯೂಸ್ ಮಾಡಬಹುದು ಅದು 4 ಟೇಬಲ್ಸ್ಪೂನ್ ಅಷ್ಟು ಹಾಕಿದ್ದೀನಿ ಅದು ಹಾಕಾದಮೇಲೆ ಇವಾಗ ಒಂದು 2 ರಿಂದ 3 ಟೇಬಲ್ಸ್ಪೂನ್ ಅಷ್ಟು ಮೊಸರು ಹಾಕೋಣ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೆ ಹಾಕೊಳ್ಳಿ ಫ್ರೆಂಡ್ಸ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಆಯ್ತಾ ಹಾಕಾದಮೇಲೆ ನೋಡಿ ಕೈಯಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಪೇಸ್ಟ್ ಈ ಥರ ರೆಡಿ ಆಗಬೇಕು ನೋಡಿ ಕಲರು ತುಂಬ ಚೆನ್ನಾಗಾಗಿದೆ ನಾವೇನು ಕಲರ್ ಪೌಡ್ರ್ ಯಾವುದೂ ಹಾಕಿಲ್ಲ ಇದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಲರು ನೋಡಿ ಈ ಥರ ಇರಬೇಕು ಅದಾದಮೇಲೆ ನೋಡಿ ನಾನು 1/2 ಕೆಜಿಯಷ್ಟು ಪನ್ನೀರು ತೊಗೊಂಡು ಈ ಥರ ಕ್ಯೂಬ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ಶೇಪಲ್ಲಿದೆ ಅದಾದಮೇಲೆ ನಾವು ಇವಾಗ ಒಂದು 10 ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿಡೋಣ ಆವಾಗ ಉಪ್ಪು ಕರೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಪನ್ನೀರಿಗೆ ನೋಡಿ 10 ನಿಮಿಷ ಆಗಲಿ ಅಷ್ಟು ಬೇಗ ನಾವು ಸ್ಟೌವ್ ಮೇಲೆ ಕಡಾಯಿಗೆ ಎಣ್ಣೆ ಹಾಕಿಟ್ಕೊಳ್ಳೋಣ ಡೀಪ್ ಫ್ರೈ ಮಾಡೋಕ್ಕೆ ಇವಾಗ ನೋಡಿ ಫ್ರೆಂಡ್ಸ್ 10 ನಿಮಿಷ ಆಗಿದೆ ಪ್ಲೇಟ್ ಓಪನ್ ಮಾಡಿ ನೋಡೋಣ ನೋಡಿ ಪನ್ನೀರು ಚೆನ್ನಾಗಿ ಒಂದ್ಸಲ ಕೈ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಈ ಕಡೆ ಸ್ಟೌವ್ ಮೇಲೆ ಎಣ್ಣೆನೂ ಬಿಸಿ ಆಗಿದೆ ಇವಾಗ ನಾವು ಒಂದೊಂದು ಪೀಸ್ ಹಾಕ್ಬಿಡೋಣ ಒಂದೊಂದು ಪೀಸೇ ಬಿಟ್ಟರೆ ಆಯಿತಾ ಜಾಸ್ತಿ ಬಿಡಬೇಡಿ ಜಾಸ್ತಿ ಬಿಟ್ಟರೆ ಅಂಟ್ಕೊಳ್ಳುತ್ತೆ ಒಂದೊಂದೇ ಒಂದೊಂದೇ ಈ ಥರ ಬಿಡಿ ತುಂಬ ಸೂಪರಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾ ತಿಂತಾರೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಹೊರಗಡೆ ಹೋಗಿ ತಿನ್ನೋ ಬದಲು ಮನೇಲೆ ಮಕ್ಕಳಿಗೆ ಎಲ್ಲರಿಗೂ ಮನೆಯವ್ರು ಫುಲ್ಲು ಆಗುತ್ತೆ 1/2 ಕೆಜಿ ತೊಗೊಬಂದರೆ ನೋಡಿ ಇವಾಗ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ ಕಲರ್ ನೋಡಿ ಫ್ರೆಂಡ್ಸ್ ತುಂಬ ಸೂಪರಾಗಿದೆ ನೋಡಿ ಇವಾಗ ಸಾಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಎತ್ತಣ ಒಂದು ಪ್ಲೇಟ್ಗೆ ಒಂದು 4-5 ಟಿಶ್ಯೂ ಪೇಪರ್ ಹಾಕಿಟ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳಿ ಆಯಿತಾ ಯಾಕಂದರೆ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಎಳ್ಕೊಳ್ಳೋಕ್ಕೆ ನೋಡಿ ರೆಡಿ ಆಗಿದೆ ಇವಾಗ ಮತ್ತು ಇದು ಜೊತೆಗೆ ಕ್ಯಾಪ್ಸಿಕಮು ಆನಿಯನ್ನು ಎರಡು ಫ್ರೈ ಮಾಡಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ಇವಾಗ ಇದ್ರ ಜೊತೆಗೆ ಸ್ವಲ್ಪ ನಾವು ಈರುಳ್ಳಿನ ಈ ಥರ ಬಿಡಿ ಬಿಡಿಯಾಗೆ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ನಿಮಗೆ ಬೇಕಂದರೆ ಮಾಡ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ಅದಾದಮೇಲೆ ನೋಡಿ ಇವಾಗ ಕ್ಯಾಪ್ಸಿಕಮ್ಮು ಇದು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಹಾಕಾದ್ಮೇಲೆ ನೋಡಿ ಸೂಪರಾಗಿರೋ ಪನ್ನೀರ್ ಕಬಾಬ್ ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್